ಬುಡಾ ಹಗರಣದಲ್ಲಿ ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಸಚಿವರುಗಳು. ಕ್ಯಾಬಿನೆಟ್ ಸಭೆಯಲ್ಲಿ ಗವರ್ನರ್ ನೋಟಿಸ್ ವಿರುದ್ಧ ನಿರ್ಣಯವನ್ನ ಮಂಡಿಸಲಾಗಿದೆ. ಗವರ್ನರ್ ನೀಡಿರುವಂತಹ ಶೋಕಾಸ್ ನೋಟಿಸ್ ಸರಿಯಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಈಗ ತಾನೇ ಹೇಳ್ತಾ ಇದ್ರು ಸುದ್ದಿಗೋಷ್ಠಿಯಲ್ಲಿ. ಹಾಗಾಗಿ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅಂತ ಕೇಳ್ತಾ ಇದ್ದಾರೆ. ಸಿಎಂ ಗೆ ನೀಡಿದ ನೋಟಿಸ್ ಅನ್ನ ವಾಪಸ್ ಪಡಿಬೇಕು, ನೋಟಿಸ್ ನೀಡಿದ್ದು ಸರಿಯಲ್ಲ, ನೋಟಿಸ್ ವಾಪಸ್ ಪಡೆಯುವಂತೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಲಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ತಾನೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ಸಭೆ ಮಾಡಿದ್ದೀವಿ, ಸುದೀರ್ಘವಾದಂತಹ ಸಭೆ ನಡೆಸಿದ್ದೀವಿ, ಚರ್ಚೆ ಮಾಡಿದ್ದೀವಿ, ನನ್ನ ಮೇಲೆ ಆರೋಪ ಇದೆ, ನಾನು ಸಭೆಗೆ ಬರಲ್ಲ ಅಂತ ಸಿಎಂ ಹೇಳಿದ್ರು. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಸಭೆಯನ್ನ ಮಾಡಲಾಯಿತು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾವು ನಮ್ಮ ಗವರ್ನರ್ ಅವ್ರಿಗೆ ನಾವು ಒಂದು ಅವ್ರಿಗೆ ಅಡ್ವೈಸ್ ಮಾಡಬೇಕು ಅಂತೇಳಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾವು ತೀರ್ಮಾನ ಮಾಡಿದ್ದೇವೆ. ಒಂದು ನಾನು ಹೇಳ್ತೇನೆ, ದೇರ್ಫೋರ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫಾರ್ ಆಫ್ ಆಲ್ ದಿ ಅಫೋರ್ ಸೈಡ್ ಫ್ಯಾಕ್ಟ್ಸ್ ಅಂಡ್ ರೀಸನ್ ಸ್ಟ್ರಾಂಗ್ಲಿ ಅಡ್ವೈಸ್ ದಿ ಹಾನರಬಲ್ ಗವರ್ನರ್ ಟು ವಿಡ್ರಾ ದಿ ನೋಟಿಸ್ ಡೇಟೆಡ್ 26/7/2004 issued by the Honorable Governor to the Honorable Chief Minister based on the petition and addendum dated 26/7/2004 from by one Sri T.J. Abraham and to proceed forthwith to reject the said application for sanction by denying the previous approval and sanction as requested by the petitioner Abraham. So, hange naavu ivattu avaru yenu ಪಿಟಿಷನ್ ಕೊಟ್ಟಿದ್ದಾರೆ ಇದನ್ನು ರಿಜೆಕ್ಟ್ ಮಾಡಬೇಕು, ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ಗೌರವಾನ್ವಿತವಾಗಿ ಅವ್ರಿಗೆ ನಾವು ಮನವಿ ಮಾಡ್ತೇವೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.